ನಮಸ್ಕಾರ ನೀವ್ ವಾಕ್ಸ್ ಯೂಟ್ಯೂಬ್ ದಯವಿಟ್ಟು ದೊಡ್ಡ ಮಾಡ್ಕೊಳ್ಳಿ ಹಾಗೆ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ಅಜಿತ್ ಅವ್ರದ್ದು ಎಂದು ಹೇಳಲಾಗುತ್ತಿರುವಂತಹ ಒಂದು ವಿಡಿಯೋ ರಿಲೀಸ್ ಆಗಿ ಆಲ್ರೆಡಿ ಎರಡು ದಿನ ಆಗಿದೆ ಆದ್ರೂ ಅಜಿತ್ ಅವ್ರ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ ಅದು ಫೇಕ್ ಆ ರಿಯಲ್ ಅದು ಸೆಕೆಂಡರಿ ಬಟ್ ಅಟ್ ಲೀಸ್ಟ್ ಒಂದು ರಿಯಾಕ್ಷನ್ ಬರಬೇಕಿತ್ತು ಅಂಡ್ ಈ ವಿಡಿಯೋ ಅವರಿಗೆ ತಲುಪಿಲ್ವಾ ಖಂಡಿತ ತಲುಪಿರುತ್ತೆ ಸೊ ರೀಸೆಂಟ್ ಆಗಿ ಒಂದು ನ್ಯೂಸ್ ಅಲ್ಲಿ ಹೇಳಿದ್ರು ಈ ದರ್ಶನ್ ಪ್ರಕರಣ ಆದ್ಮೇಲೆ ನಾನು ಕಮೆಂಟ್ಗಳನ್ನು ಕೂಡ ನೋಡೋದನ್ನ ಶುರು ಮಾಡಿದೀನಿ ಅಂತ ದರ್ಶನ್ ಅವ್ರ ಫ್ಯಾನ್ಸ್ ಗಳು ಏನೇನು ಕಮೆಂಟ್ ಮಾಡ್ತಾರೆ ಅದನ್ನು ಕೂಡ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಪ್ರತಿಯೊಂದು ಕೋಟ್ ಕೋಟ್ ಮಾಡಿ ಅವ್ರ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು ಸೊ ಅವರು ಇಷ್ಟೊಂದೆಲ್ಲ ಸದ್ದು ಮಾಡದಂತಹ ಅವ್ರದ್ದು ಎಂದು ಹೇಳಲಾಗ್ತಿದ್ದಂತಹ ಒಂದು ವಿಡಿಯೋ ಅವ್ರಿಗೆ ತಲುಪಿಲ್ಲ ಅನ್ನೋದು ಸುಳ್ಳು ಅದು ಖಂಡಿತವರು ತಲುಪಿರುತ್ತೆ ನೋಡಿರ್ತಾರೆ ಬಟ್ ರಿಯಾಕ್ಟ್ ಮಾಡಿಲ್ಲ ಯಾಕೆ ರಿಯಾಕ್ಟ್ ಮಾಡಿಲ್ಲ ಒಂದು ಅವರೇ ಇರಬಹುದು ಸೊ ಅದಕ್ಕೋಸ್ಕರ ಸುಮ್ಮನೆ ಆಗಿದ್ದಾರೆ ಸ್ವಲ್ಪ ದಿನ ಹೋಗುತ್ತೆ ಸೈಲೆಂಟ್ ಆಗುತ್ತೆ ಅಂತ ಇಲ್ಲ ಅವ್ರು ಏನಾದ್ರು ಡಿಫಾಮೇಶನ್ ಕೇಸ್ ಹಾಕಬೇಕಿತ್ತು ಯಾರು ಇದನ್ನ ರಿಲೀಸ್ ಮಾಡಿದ್ದಾರೆ ಭಾಸ್ಕರ್ ಪ್ರಸಾದ್ ಅವ್ರ ಮೇಲೆ ಅಂಡ್ ಭಾಸ್ಕರ್ ಪ್ರಸಾದ್ ಹೇಳೋ ಪ್ರಕಾರ ಇದು ಕನ್ಫರ್ಮ್ ಆಗಿ ಅವರೇನೆ ನನ್ನ ಹತ್ರ ಸಾಕ್ಷಿಗಳಿದಾವೆ ಅಂಡ್ ನನಗೆ ಲಂಚ ಕೊಡಕ್ ಬಂದ್ರು ಬೇರೆಯವ್ರ ಕಡೆಯಿಂದ ಹೇಳಿದ್ರು ಅಂತ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ ಅಂಡ್ ಈ ವಿಷಯದ ಪರ ವಿಷಯವಾಗಿ ಇದು ಕೊನೆಯ ವಿಡಿಯೋ ಅಂತ ಅನ್ಕೊಂತೀನಿ ಯಾಕಂತಂದ್ರೆ ಈ ವಿಷಯನ ತುಂಬಾ ದೊಡ್ಡದು ಮಾಡೋದು ಬೇಡ ನಮಗೂ ಮೀಡಿಯಾಗೂ ಏನು ವ್ಯತ್ಯಾಸ ಇರಲ್ಲ ಓಕೆ ಈ ತರ ಮಾಡಿದ್ರೆ ಯಾಕಂದ್ರೆ ಈ ಏನು ವಿಡಿಯೋ ಬಂದಿದೆ ಅದರಲ್ಲಿ ಏನು ವ್ಯಕ್ತಿ ಈ ಅಜಿತ್ ಅಂತ ಹೇಳ್ತಾ ಇದ್ದಾರೆ ಸೊ ಆ ವಿಡಿಯೋದಲ್ಲಿ ಯಾರೇ ಇದ್ರು ಕೂಡ ಅಂತ ದೊಡ್ಡ ಅಪರಾಧ ಏನು ಅಲ್ಲ ಅದು ಕುಡಿಯೋದು ಆ್ಯಂಡ್ ಗಾಡಿಲಿ ಹೋಗೋದು ದೊಡ್ಡ ಅಪರಾಧ ಅಲ್ಲ ಬಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದಾರೆ ಅಂತ ಕೆಲವೊಂದು ವಿಷಯಗಳಿದಾವೆ ಜೊತೆಗೆ ಅಲ್ಲಿ ತೂರಾಡ್ತಿರೋ ಸೊ ಈ ಕೆಲವೊಂದು ವಿಷಯಗಳು ಸಮಾಜಕ್ಕೆ ಜೊತೆಗೆ ಅವ್ರಿಗೂ ಕೂಡ ಒಳ್ಳೇದಲ್ಲ ಸೊ ಆ್ಯಂಡ್ ಒಂದು ಸುದ್ದಿ ವಾಹಿನಿಯಲ್ಲಿ ಕೂತ್ಕೊಂಡು ಬೇರೆಯವರ ಅಥವಾ ಬೇರೆಯವರ ವಿಷಯಗಳು ಬೇರೆಯವರ ಬಗ್ಗೆ ಮಾತಾಡೋವಾಗ್ಲೂ ಕೂಡ ಅದೇ ಒಂದು ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಓಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವ್ರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಬೇರೆಯವರ ರಿಯಾಕ್ಷನ್ಗಳನ್ನ ತೊಗೊತಾರೆ ಎಕ್ಸಾಂಪಲ್ ಒಂದ್ಸಾರಿ ಸಂಜನಾ ಗಲ್ರಾಣಿ ಅವರು ಒಂದು ಕ್ಯಾಬ್ ಅಲ್ಲಿ ಹೋಗ್ತಾರೆ ಸೊ ಕ್ಯಾಬ್ ಅವ್ರಿಗೆ ಎ ಸಿ ಆನ್ ಮಾಡುವಂತಾರೆ ಅವ್ನು ಎ ಸಿ ಆನ್ ಮಾಡಲು ಕಾರಣಾಂತರದಿಂದ ಅದು ಒಂದು ಕಾಂಟ್ರವರ್ಸಿ ಆಗೋಗ್ಬಿಡುತ್ತೆ ಸೊ ಆ ಒಂದು ವಿಷಯಕ್ಕೆ ಆ ಆಟೋ ಡ್ರೈವರ್ನ ಕರ್ಕೊಂಡು ಬಂದು ಸ್ಟುಡಿಯೋಗೆ ಅಲ್ಲೊಂದು ಪ್ರೋಗ್ರಾಮ್ ಮಾಡಿ ಅಲ್ಲಿ ಆ ಸಂಜನಾ ಗಲ್ರಾಣಿ ಅವರಿಗೆ ಒಂದು ಫೋನ್ ಕಾಲ್ ತೊಗೊತಾರೆ ಅದೊಂದು ಚಿಕ್ಕ ಮ್ಯಾಟ್ರ್ ಅದೇನು ಕಾಂಟ್ರವರ್ಷಿ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಡ್ರೈವರ್ ಅಂಡ್ ಸಂಜನಾ ಗಲ್ರಾಣಿ ಓಕೆ ಡ್ರೈವರ್ ಏನು ತೊಂದರೆ ಆಗಿರ್ಬೋದು ಅವನಿಗೆ ತೊಂದರೆ ಆದರೆ ಅದು ದೊಡ್ಡ ವಿಷಯನೇ ಓಕೆ ಬಟ್ ಆ ಒಂದು ವಿಷಯನ ಅಲ್ಲೇ ಕ್ಲಾರಿಫೈ ಮಾಡ್ಬೋದಿತ್ತು ಅದೆಲ್ಲ ಬಿಟ್ಟು ಸಂಜನಾ ಗಲ್ರಾಣಿ ಅವರಿಗೆ ಯಾರು ತಪ್ಪು ಯಾರು ಸರಿ ಅನ್ನೋದು ಇವರೇ ಜಜ್ಮೆಂಟ್ ಕೊಟ್ಬಿಡೋದು ದರ್ಶನ್ ಅವ್ರ ಬಗ್ಗೆ ಏನು ಕಕ್ಕಸಿಂದ ಹಿಡ್ಕೊಂಡು ಸಿಗರೇಟ್ ವರ್ಗು ಟಿ ವಿ ವರ್ಗು ಮಾತಾಡ್ತೀರಾ ನಿಮ್ಗೆ ಅನ್ಸಲಿಲ್ವಾ ಅವೆಲ್ಲ ಮಾತಾಡಬಾರ್ದು ಅಂತ ಚಿಕ್ಕ ಚಿಕ್ ಮ್ಯಾಟ್ರು ಕಕ್ಕಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಇಂಡಿಯನ್ ಟಾಯ್ಲೆಟ್ ಇಷ್ಟು ಇದು ಆಗ್ತಿಲ್ಲ ಅವ್ರು ಅಡ್ಜಸ್ಟ್ ಆಗ್ತಾ ಇಲ್ಲ ಏನೋ ಒಂದವ್ರು ಕೇಳ್ಕೊಂಡಿದ್ದಾರೆ ಜೈಲಲ್ಲಿ ಅದನ್ನು ಸುದ್ದಿ ಪ್ರಸಾರ ಮಾಡ್ಬೇಕಾ ಅದ್ರ ಬಗ್ಗೆ ಮಾತಾಡೋಕೆಲ್ಲ ಪುರಸತ್ತಿದೆ ನಿಮಗೆ ನಿಮ್ ಬಗ್ಗೆ ಆದಂತಹ ಒಂದು ವಿಡಿಯೋಗೆ ರಿಯಾಕ್ಷನ್ ಕೊಡೋಕೆ ಆಗಲ್ಲ ನಿಮ್ಗೆ ಅಂದ್ರೆ ಇಂಥದ್ದೆಲ್ಲ ನೋಡ್ತಾ ಇದ್ರೆ ಅನ್ಸುತ್ತಂದ್ರೆ ಅದು ಪಕ್ಕ ಒರಿಜಿನಲ್ ವಿಡಿಯೋ ಅಂತ ಅನ್ಕೊಳ್ಳದೆ ನಮ್ಗೆ ಬೇರೆ ವಿಧಿ ಇಲ್ಲ ಸೊ ಇಷ್ಟು ವಿಷಯ ಇವ್ರ ಬಗ್ಗೆ ಆ್ಯಂಡ್ ಇದ್ರ ಬಗ್ಗೆ ಸುಮಾರು ಜನ ಕಮೆಂಟ್ಗಳು ಕೂಡ ಮಾಡ್ತಾರೆ ಅಂದ್ರೆ ಇದು ವಿಡಿಯೋ ಅವ್ರದ್ದು ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರೆ ನಾನು ಅಂದೆ ಏನಂತಂದೆ ಅಂದ್ರೆ ಅವ್ರದ್ದು ಅಲ್ಲೇ ಕೂಡ ಇರಬಹುದು ಅಂತ ಹೇಳಿದೀನಿ ಕಡಾಖಂಡಿತವಾಗಿ ಅವ್ರದ್ದು ಅಲ್ಲ ಅವ್ರದ್ದು ಇದೆ ಅಂತ ಎಲ್ಲಿ ಹೇಳ್ತಾ ಇಲ್ಲ ನಾನು ಯಾಕೆ ಮಾತಾಡ್ತಿಲ್ಲ ಮತ್ತೆ ಅವ್ರದ್ದಲ್ಲ ಅಂತಂದ್ರೆ ಆ್ಯಂಡ್ ಸುಮಾರು ಜನ ಹೇಳ್ತಾರೆ ಡಿಫಾರ್ಮೇಷನ್ ಕೇಸ್ ಹಾಕ್ತಾರೆ ನಿಮ್ಮ ಮೇಲೆ ಡಿಫಾರ್ಮೇಷನ್ ಕೇಸ್ ಅಂದರೆ ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಾ ಇದೀವಿ ಅಥವಾ ಸುಳ್ಳು ಹಬ್ಬಿಸ್ತಾ ಇದ್ದೀವಿ ಅಂತ ಒಂದು ಈ ವಿಡಿಯೋ ಫಸ್ಟ್ ರಿಲೀಸ್ ಮಾಡಿದಂಥದ್ದು ಟಿ ವಿ ಫೋರ್ಟೀನ್ ಚಾನಲ್ ಯೂಟ್ಯೂಬ್ ಚಾನಲ್ ಅವರು ಅಂಡ್ ಅವ್ರು ಭಾಸ್ಕರ್ ಪ್ರಸಾದ್ ಅಂತರು ಡ್ಯಾಮ್ ಶೋರ್ ಇದಾರೆ ಸೊ ಅವ್ರದ್ದೇ ಅಂತ ಅಂಡ್ ಪಕ್ಕದಲ್ಲಿ ಯಾರು ಅಂತ ಕೂಡ ಅವ್ರು ಗೊತ್ತು ಅಂತ ಹೇಳ್ತಿದ್ದಾರೆ ಅಂಡ್ ಅವ್ರ ಫೇಸ್ನ ಅವರು ಬ್ಲರ್ ಮಾಡಿದ್ದಾರೆ ಒಂದು ಶಾರ್ಟಲ್ಲಿ ಅಲ್ಲಿ ಅದು ಕಾಣಿಸುತ್ತೆ ಕೂಡ ಓಕೆ ಅಂಡ್ ಏನಂತಂದ್ರೆ ಅವರು ಬೇರೆಯವ್ರಿಗೆ ಕಡೆಯಿಂದ ಹೇಳಿದ್ರಂತೆ ಇದ್ರ ವಿಡಿಯೋ ರಿಲೀಸ್ ಮಾಡಿಬಿಡಿ ಅಂತ ಅಷ್ಟೊಂದು ಅವರು ಶೂರ್ ಆಗಿದ್ದಾರೆ ಫಸ್ಟ್ ಅಲ್ಲಿಂದ ಬಂದಿದ್ದು ಅಂಡ್ ನಾವು ಹೇಳ್ತಿರುವಂಥದ್ದು ಕ್ಲಾರಿಟಿ ಕೊಡಿಯಲ್ಲ ಅಟ್ ಲೀಸ್ಟ್ ಕ್ಲಾರಿಟಿ ಕೊಡಿ ಮುಗ್ದೋಗ್ಬಿಡುತ್ತೆ ಆ್ಯಂಡ್ ಡಿಫಾರ್ಮೇಷನ್ ಕೇಸ್ ಅಂತ ಹೇಳಿದ್ನಲ್ಲ ಅವಾಗಲೇ ಓಕೆ ನಾವು ಏನಾದರೂ ಸುಳ್ಳು ಸುದ್ದಿ ಅಪ್ಸಿಂದ ಡಿಫಾರ್ಮೇಷನ್ ಕೇಸ್ ಅಂತ ಹಾಕ್ತಾರೆ ಓಕೆ ಆ್ಯಂಡ್ ಅದು ಪ್ರೂವ್ ಆಗಬೇಕು ಅದಕ್ಕೆಲ್ಲ ವಾದ ವಿವಾದ ಆಗ್ತದೆ ಆ್ಯಂಡ್ ಇನ್ನು ಸುದ್ದಿ ವಾಹಿನಿಗಳು ಎಷ್ಟರ ಮಟ್ಟಿಗೆ ಫೇಕ್ ನ್ಯೂಸ್ಗಳನ್ನ ಹರಸ್ತಾರೆ ಹ್ಮ್ ರೀಸೆಂಟ್ ಆಗಿ ಬಂದಂಥ ಒಂದು ಸ್ವಾಮಿ ಒಂದು ಫೋಟೋ ಆ ಒಂದು ಫೋಟೋ ಇವಾಗ ಕ್ವಶನ್ ಮಾರ್ಕ್ ಆಗಿಬಿಟ್ಟು ತೋರಿಸ್ತಿದ್ದಾರೆ ಇದು ಎ ಐ ಇಂದ ಜನರೇಟ್ ಮಾಡಿದಂತಹ ವಿಡಿಯೋ ಅಂತ ಇದು ಫೋಟೋ ಅಂತ ಸ್ಟಾರ್ಟಿಂಗಲ್ಲಿ ನಮ್ಮಲ್ಲೇ ಮೊದಲು ನಾವೇ ಫಸ್ಟ್ ರಿಲೀಸ್ ಮಾಡಿದ್ದು ಅಂತ ಎರಡು ಮೂರು ಫೋಟೋ ಹಾಕೊಂಡು ರುಬ್ಬಿದ್ರಲ್ಲ ಅವಾಗ ಗೊತ್ತಾಗಿರಲಿಲ್ಲ ನಿಮಗೆ ಫೇಕು ಅಂತ ನೀವು ಸರ್ಚ್ ಮಾಡಬೇಕಾಗಿತ್ತು ನೀವು ಟೆಸ್ಟ್ ಮಾಡಬೇಕಾಗಿತ್ತು ಮಾಡಿದ್ರ ಇಲ್ಲ ತಾನೆ ಎರಡು ಸಾವಿರದ ನೋಟ್ ಬಂದಾಗ ಆ ನೋಟಲ್ಲಿ ಚಿಪ್ಪಿದೆ ಅಂತ ಯಾರು ಪ್ರೋಗ್ರಾಮ್ ಮಾಡಿದ್ ಯಾರು ಇದೇ ಪಬ್ಲಿಕ್ ಟಿವಿ ತಾನೆ ಹೆಲಿಕಾಪ್ಟರ್ ಮನಿ ಅಂದ್ರೆ ಮೋದಿ ಅವರು ಹೆಲಿಕಾಪ್ಟರ್ ಹಳ್ಳಿ ಹಳ್ಳಿಗೆ ದುಡ್ಡು ಸುರಿತಾರೆ ಯಾರು ಸುದ್ದಿ ಮಾಡಿದ್ದು ಹ ಡ್ರಗ್ಸ್ ಕೇಸ್ ಆದಾಗ ಸಂಜನಾ ಗಲ್ರಾಣಿ ಅಂಡ್ ರಾಗಿಣಿ ಅವರ ಮೇಲೆ ಇವರೇ ಒಂದು ರೀತಿನಲ್ಲಿ ಏನಂದ್ರೆ ಆರೋಪ ಇದು ಅಪರಾಧಿಗಳು ಅನ್ನೋ ರೀತಿಯಲ್ಲಿ ಸುದ್ದಿ ಮಾಡಿದ್ರಿ ಅದು ದರ್ಶನ್ ಅಂಡ್ ಪವಿತ್ರ ಗೌಡ ಚಾರ್ಜ್ ಶಾರ್ಜ್ ಶೀಟ್ ಇರುವಂತ ಪರ್ಸನಲ್ ಚಾಟ್ ಪ್ರಸಾರ ಮಾಡಿದ್ರಿ ಅದು ಮಾನಹಾನಿ ಆಗೋದಿಲ್ವಾ ಯಾರ್ಯಾರು ಹೇಳ್ತಿದ್ರಲ್ಲ ಮಾನಹಾನಿ ಡಿಫಾಮೇಶನ್ ಅಂತ ನಾವ್ ಏನ್ ಹೇಳಿದ್ದು ಇರೋದ್ ಕಾಣ್ತಿರೋದ್ ಒಂದು ಸುದ್ದಿ ಬಂದಿದೆ ಇದು ನಿಜನ ಸುಳ್ಳ ಒಂದು ರಿಯಾಕ್ಷನ್ ಕೊಟ್ಟರೆ ಮುಗ್ದೋಗಿರೋದು ಇದು ಡಿಫಾಮೇಶನ್ ಇದು ಮಾನಹಾನಿ ಇದು ಇವ್ರು ಮಾಡ್ದಂತದ್ದು ಯಾವುದು ಅಲ್ಲ ಹಾಗಿದ್ರೆ ಅರ್ಥ ಆಗೋದಿಲ್ಲ ನನಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ದರ್ಶನ್ ಕೂತಿರೋದು ನಿಂತಿರೋದು ಸಿಗರೇಟು ಕಕ್ಕಸು ಟಿ ವಿ ಪ್ರತಿಯೊಂದು ಇದ್ದಾರೆ ತಿಂದೆ ಇರುವಂತದ್ದು ರಾತ್ರಿ ಹಂಗೆ ಮಲಗಿದ್ರು ಅಂತ ಇದೆಲ್ಲ ಮಾತಾಡ್ತೀರಾ ಇದು ಯಾವ್ದು ಡಿಫಾಮೇಶನ್ ಮನಹಾನಿ ಆಗೋದಿಲ್ಲ ಯಾವ ನ್ಯಾಯಗುರು ಇದು ಅಂಡ್ ಜಯಪ್ರಕಾಶ್ ಶೆಟ್ಟಿ ಓಕೆ ಶೆಡ್ ಶೆಟ್ರು ಪವಿತ್ರ ಗೌಡ ತಮ್ಮನ ಬಗ್ಗೆ ಎಲ್ಲ ಮಾತಾಡಬಹುದು ಶೆಡ್ ಬಾ ಅಂತ ಕರಿಬಹುದು ಕುಂಟೆ ಬಿಳೆಡಣ್ಣ ಬಾ ಅಂತ ಕರಿಬಹುದು ಅಂಡ್ ಎನ್ಕೌಂಟರ್ ಮಾಡ್ಬೇಕು ಇವ್ರನ್ನೆಲ್ಲ ಅಂತ ಮಾತಾಡುವಂಥದ್ದು ಎನ್ಕೌಂಟರ್ ಆಗಿಬಿಡಿ ನೀವೇನು ಇದೇನ್ರಿ ಕಾನೂನಾ ಅಂಡ್ ಈ ರೀಸೆಂಟ್ ಆಗಿ ಬಂದಂಥ ಒಂದು ವಿಡಿಯೋದಲ್ಲಿ ದರ್ಶನ್ ಅಭಿಮಾನಿಗಳು ಹಾವೇರಿ ಏನ್ ಮಾಡಿದ್ದಾರೆ ಅಂತ ನಿಮ್ಗೆ ಏನು ಬೇಕು ಅದೆಲ್ಲ ಪರ್ಸನಲ್ ವಿಷಯ ಅವ್ರು ಹಾವೇರಿ ಏನ್ ಬೇಕಾದ್ರೂ ಮಾಡ್ಕೊಂತಾರೆ ನಿಮ್ದೇನು ತನಿಖೆ ಬಗ್ಗೆ ಮಾತಾಡಿ ಅಂಡ್ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಈ ದರ್ಶನ್ ಅವರ ಕೇಸಲ್ಲಿ ಮಾಧ್ಯಮಗಳು ಒಂದು ಪಾತ್ರ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಅತಿರೇಕ ನೀವು ಮಾಡಿದಾಗ ಒಂದು ಬೇರೆಯವ್ರು ಮಾಡಿದಾಗ ಇನ್ನೊಂದು ನ್ಯಾಯ ಅದು ಬೇಡ ನಾನು ಒಂದೇ ಆಪ್ರೆಷನ್ ಮಾಡುವಂಥದ್ದು ದರ್ಶನ್ ಕೇಸಲ್ಲಿ ಫಾಲೋಅಪ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಕೆಲವು ಟೈಮಲ್ಲಿ ಅತಿರೇಕ ಆಡಿದಾರೆ ಅದನ್ನ ಹೇಳ್ತಾ ಇದ್ದೀನಿ ನಾನು ಎಷ್ಟು ಕೇಸ್ ಇದೆ ಅಷ್ಟು ಮಾಡ್ಕೊಂಡು ಹೋಗ್ಬೇಕು ಅದೆಲ್ಲ ಬಿಟ್ಬಿಟ್ಟು ಇಲ್ಲೇ ಇರೋದನ್ನೆಲ್ಲ ಹಬ್ಸ್ಕೊಂಡು ಕುತ್ಕೊಳ್ಳೋದಲ್ಲ ಕ್ವಶನ್ ಮಾರ್ಕ್ ಅನ್ನೋದೊಂದು ಇಟ್ಕೊಂಡು ಚೆನ್ನಾಗಿ ಆಡ್ತಿದ್ರ ಒಂದು ಎಚ್ ಏನಂತಂದ್ರೆ ಬೇರೆಯವ್ರ ಬಗ್ಗೆನೂ ಕೂಡ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬಾ ವೈಭವೀಕರಿಸಿ ಅದೇ ನ್ಯಾಷನಲ್ ನ್ಯೂಸ್ ಅನ್ನೋ ರೀತಿಯಲ್ಲಿ ಪ್ರಸಾರ ಮಾಡಕ್ ಹೋಗ್ಬೇಡಿ ಎಷ್ಟಿತ್ತು ಹೇಳಿ ಇವಾಗ ಏನ್ ಮನರಂಜನೆ ನಿಮ್ದು ಮನರಂಜನೆ ಕೊಡುವಂತ ಇದು ಅಲ್ಲ ನಿಮ್ದು ಟಿವಿ ಅಲ್ಲ ಸುದ್ದಿ ಕೊಡುವಂತ ಟಿವಿ ಸುದ್ದಿ ಕೊಡೋ ರೀತಿ ಇರಬೇಕು ಒಂಥರದು ಡಬ್ಲ್ಯೂ ಡಬ್ಲ್ಯೂ ಫೈಟ್ ತರ ಇರುತ್ತೆ ಇವರು ಪ್ರೋಗ್ರಾಮ್ ಗಳೆಲ್ಲ ನೋಡ್ತಾ ಇದ್ರೆ ಚಿಕ್ಕ ವಿಷಯಗಳೆಲ್ಲ ತಗೊಂತೀರಾ ಫೋನ್ ಕಾಲ್ ತಗೊಂಡು ಸೆಲೆಬ್ರಿಟಿ ಆಕ್ಟರ್ ಗಳು ತಗೊತೀರಾ ಪಾಲಿಟಿಷಿಯನ್ ಗಳ್ ತಗೊತೀರ ಇದೇ ಒಬ್ಬರು ಅಜಿತ್ ಅವ್ರು ಹೇಳಿದ್ರೆ ಸುಮಾರಿದೆ ಇದೇ ಅಜಿತ್ ಅವ್ರಿಗೆ ಕುಮಾರಸ್ವಾಮಿ ಅವ್ರು ಹೆಂಗ ಉಗಿದ್ರು ಯಾವ ವಿಷಯ ಕೇಳಿ ಇದೇ ಡ್ರಗ್ಸ್ ಧನ್ಯನಲ್ಲಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ಅವರು ಅನುಶ್ರೀ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದಾರೆ ಅಂತ ಬಂತು ಅಲ್ಲಿ ಕುಮಾರಣ್ಣ ರೊಚ್ಚಿಗೆದ್ಬಿಟ್ರು ಹೇಳ್ರಿ ಹೇಳ್ರಿ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಹೇಳಬೇಕಿತ್ತು ಹೇಳ್ಬೇಕಿತ್ತು ಅಂತ ಹೇಳಿದ್ರ ಇಲ್ಲ ಷಟ್ರೆ ನೀವು ಒಂದು ಸುವರ್ಣದಲ್ಲಿ ಇದ್ದಾಗ ಒಂದು ವಿಡಿಯೋ ರಿಲೀಸ್ ಒಂದು ಬರುತ್ತೆ ನಿಮ್ಮದು ನಿಮ್ದು ಗ್ರೂಪ್ ಇದ್ದಾಗ ಅಲ್ಲೇನೋ ಯಾರು ಏನೋ ಕಳಿಸಿರ್ತಾರೆ ಸೊ ಅವಾಗ ಯಾರೋ ಅಂತಾರೆ ದರ್ಶನವ್ರು ತಲೆ ಬಂದಿದೆ ಪಾರ್ಸಲ್ ಅಂತ ಅವಾಗ ನೀವು ನಗಾಡ್ತಿದ್ರೆ ಬಟ್ ನೀವು ಹೇಳಿಲ್ಲ ಈ ಮಾತನ್ನ ಬಟ್ ಅದನ್ನ ನೆನಪಿಸ್ತಾ ಇದೀನಿ ನಿಮಗೆ ಸೊ ನೀವು ಅವಾಗ ಒಂದು ಸ್ವಲ್ಪ ದಿನ ಆದಮೇಲೆ ಕ್ಷಮೆ ಕೂಡ ಕೇಳಿದ್ರಿ ಅಪ್ರಿಷಿಯೇಟ್ ಅಂದರೆ ಅಪ್ರಿಷಿಯೇಟ್ ಮಾಡುವಂಥದ್ದು ಅದು ನಿಮಗೆ ಯಾಕಂದರೆ ನಿಮ್ ನೀವು ಹೇಳಿಲ್ಲ ಆ್ಯಕ್ಚುಲಿ ಆದ್ರೂ ನೀವು ಕ್ಷಮೆ ಕೇಳಿದ್ರಿ ಆ ಒಂದು ಜಾಗದ ಎದ್ದಿದ್ದಕ್ಕೋಸ್ಕರ ಈಗಾಗ್ ಸ್ವಾಮಿ ಹಿಂಗಾಗ್ಬಿಟ್ರಿ ರಿಪಬ್ಲಿಕ್ ಕನ್ನಡ ಬಂದ ತಕ್ಷಣ ಅಂದರೆ ಹೈಲೈಟ್ ಆಗಿ ಕಾಣಬೇಕು ಅಜಿತಣ್ ಅಂತಾರ ಅಂತಾರ ನಮ್ದು ಒಂದು ಇರಲಿ ಹೈಲೈಟು ಅಂತ ಮಾಡ್ತಿದ್ರ ಹಿಂಗೆ ಹಾಂ ನೀವೊಂದು ಪ್ರೋಗ್ರಾಮ್ ನಡ್ಸ್ಕೊಡ್ತಿದ್ರಿ ಆ ಒಂದು ಚಾನಲಲ್ಲಿ ಅಂದರೆ ಬೇರೆ ಬೇರೆ ಜಾಗದಲ್ಲಿ ಏನಾದರೂ ತೊಂದರೆ ಇದ್ರೆ ಅದನ್ನು ಫಾಲೋ ಮಾಡ್ತಿದ್ರಿ ಫಾಲೋ ಅಪ್ ಮಾಡ್ತಿದ್ರಿ ಪಾಲಿಟಿಷನ್ಗಳಿಗೆ ಅಧಿಕಾರಿಗಳಿಗೆ ಅಲ್ಲಿ ಏನೋ ಸರಿ ಮಾಡಿಸ್ತಿದ್ರಿ ಯಾಕೆ ನೀವು ಹಿಂಗಾದ್ರಿ ಅಂತ ಅರ್ಥ ಆಗ್ತಿಲ್ಲ ನನಗೆ ಅಂದರೆ ಈ ಮಾಧ್ಯಮ ಲೋಕಕ್ಕೆ ಬಂದ ತಕ್ಷಣ ಅದೇ ರೀತಿಯಲ್ಲಿ ಪ್ಯಾಟರ್ನ್ ಫಾಲೋ ಮಾಡಬೇಕು ಅಂತ ಏನಾದರೂ ಇದೆಯಾ ಈ ಒಂದೊಂದು ಚಾನಲ್ ಅಲ್ಲಿ ಮುಖ್ಯಸ್ಥರು ಅಂತ ಕೆಲವ್ರು ಇದಾರೆ ರಂಗಣ್ಣ ಪಬ್ಲಿಕ್ ಟಿವಿ ಸುವರ್ಣ ಅಜಿತ್ ಅವರು ಇದ್ದಾರೆ ಅಂಡ್ ನೀವು ಇದ್ರಲ್ಲೋ ಗೊತ್ತಿಲ್ಲ ನನಗೆ ರಿಪಬ್ಲಿಕ್ ಗೆ ಸೊ ಅಂದ್ರೆ ಮೇನ್ ಹೆಡ್ ಇವ್ರು ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡಕ್ ಬರ್ತಿದ್ದೀರಾ ರಮಾಕಾಂತ್ ಇನ್ ಟಿವಿ ಫೈ ಸೊ ಇವು ಕೆಲವೊಂದು ಮುಖಗಳು ಕಾಣಿಸಲೇಬೇಕು ಒಂದು ಇದ್ರ ತರ ಅನ್ನೋ ರೀತಿನಲ್ಲಿ ಪಬ್ಲಿಸಿಟಿ ಅನ್ನೋ ರೀತಿನಲ್ಲಿ ಮಾಡ್ತಿದ್ರ ಹೆಂಗೆ ಸೊ ಎಲ್ಲಾ ಮಾಧ್ಯಮಗಳಿಗೆ ಹೇಳುವಂಥದ್ದು ಏನಂತಂದ್ರೆ ಎಷ್ಟು ಸುದ್ದಿ ಇದೆ ಅಷ್ಟು ಮಾಡಿ ಜನಗಳು ಇವಾಗ ಏನು ಬಕ್ರಗಳಲ್ಲ ಅಂಡ್ ಬೇರೆ ವ್ಯಕ್ತಿಗೆ ಏನೋ ಸಿಕ್ಕಿದೆ ಅವ್ನ ತುಳಿಲೇಬೇಕು ತುಳಿದೇ ಬೇಡ ಪಾತಾಳ ನುಗ್ಬೇ ನುಗ್ಗಿಸ್ಬೇಡಣ್ಣ ಅನ್ನೋದೆಲ್ಲ ಬೇಡ ಕಾನೂನಲ್ಲಿ ಏನ್ ಶಿಕ್ಷೆ ಆಗುತ್ತೆ ಅದು ಶಿಕ್ಷೆ ಆಗ್ಲಿ ಬಟ್ ನಿಮ್ಮ ಹತ್ರ ಏನ್ ರಿಪೋರ್ಟ್ ಇದೆ ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅದೆಲ್ಲ ಬಿಟ್ಬಿಟ್ಟು ಶೆಡ್ ಕರೀರಿ ಅವನ್ನ ಅವ್ರ ಮನೆಯವ್ರನ್ನೆಲ್ಲ ಏನಕ್ರಿ ತೋರಿಸ್ತೀರಾ ಯಾವನ್ ಆರೋಪಿ ಇದ್ದಾನೆ ಅವನ್ ತೋರಿಸಿ ಅವನ ಹತ್ರ ಏನು ಸುದ್ದಿ ಇದೆ ಅದೆಲ್ಲ ತೋರಿಸಿ ಆ್ಯಂಡ್ ಆ ಬೆರಳು ವಿಚಾರ ಬಗ್ಗೆ ಮಾತಾಡ್ತಾರಪ್ಪ ಅವ್ನು ಅವ್ರು ದರ್ಶನ್ ಅವ್ರದ್ದು ಏನು ಮಾಡಿದ್ರು ಏನು ಕಚ್ಚನೋ ಗೊತ್ತಿಲ್ಲ ನನಗೆ ಆಮೇಲೆ ಅವರು ದರ್ಶನ್ ಅಭಿಮಾನಿಗಳು ಕೂಡ ಅದನ್ನು ತಾಪೆ ಹಚ್ಚುವಂಥ ಕೆಲಸ ಮಾಡಿದ್ರು ಅದೇನೋ ಯಾವುದೋ ಅದ ಯಾವುದೋ ಮುದ್ರೆ ಅಂತ ಮಾಡಿದ್ರು ಬಟ್ ಅದು ನನಗೆ ಸತ್ಯ ಅಂತ ಅನಿಸಿಲ್ಲ ಯಾಕಂತಂದ್ರೆ ಜೇಲಲ್ಲಿರುವಂಥ ದರ್ಶನ್ ಅವ್ರಿಗೆ ಅದರ ಮುದ್ರೆ ಬಗ್ಗೆ ಎಲ್ಲ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ನನಗೆ ಬಟ್ ಅವ್ರು ಏನಕ್ಕೆ ತೋರಿಸಿದ್ರು ಅನ್ನೋದು ಮೀಡಿಯಾದವ್ರಿಗೆ ತೋರ್ಸಿದ್ರಾಗ ಗೊತ್ತಿಲ್ಲ ಅದು ಮುದ್ರೆ ಮಾಡಿದ್ರೆ ಗೊತ್ತಿಲ್ಲ ಬಟ್ ಇವರವರೇ ಇವರೇ ಏನೋ ಒಂದು ಅಜಿಂಷನು ನಮಗೆ ತೋರಿಸಿದ್ರು ನಮಗೆ ಮಾಡಿದ್ರು ಅಂತ ಏನಕ್ಕೆ ಬೇಕಿತ್ತು ಅದ್ರ ಬಗ್ಗೆ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕೊಂಡು ಜಜಿಸಿದರು ಸೊ ಈ ಥರ ಘಟನೆಗಳನ್ನು ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫೈನಲ್ ಆಗಿ ಹೇಳುವಂಥದ್ದು ನನ್ನ ದೊಡ್ಡ ತಪ್ಪೇನಲ್ಲ ಬಟ್ ನೀವು ಬೇರೆ ವಿಷಯದ ಬಗ್ಗೆ ಎಲ್ಲ ರೀಸೆಂಟಾಗಿ ಮಾತಾಡಿದ್ರಲ್ವ ಅದಕ್ಕೋಸ್ಕರ ಅಷ್ಟೊಂದು ಪೀಕಿಗೆ ಹೊಂಟೋಗಿದೆ ನಿಮ್ಮ ಮ್ಯಾಟ್ರ್ ಬಿಟ್ಟರೆ ಇದು ಅಷ್ಟೇನು ದೊಡ್ಡದಾಗಿ ಪ್ರಾಜೆಕ್ಟ್ ಆಗುವಂಥ ವಿಷಯ ಅಲ್ಲವೇ ಅಲ್ಲ ಬಟ್ ನೀವು ಮಾಡ್ತಿರಲ್ಲ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದಾಗಿ ಸೊ ಅದಕ್ಕೆ ಅದೊಂದು ಹೀಟಲ್ಲಿತ್ತು ಸೊ ಅದು ನಿಮ್ಮದು ಅಷ್ಟೊತ್ತಿಗೆ ರಿಲೀಸ್ ಮಾಡಿದ್ರು ಅದು ಏನಾದರೂ ನಿಮ್ಮನ್ನು ಟ್ರ್ಯಾಪ್ ಮಾಡಬೇಕು ಅಂತ ಮಾಡಿದ್ರ ಅಥವಾ ಮೊದಲೇನೇ ಅದು ಪೂರ್ವಭಾವಿ ಸಿದ್ಧತೆ ಇತ್ತಾ ದೇವರಗೂ ನನಗೆ ಗೊತ್ತಿಲ್ಲ ಬಟ್ ಆ ವಿಡಿಯೋದಲ್ಲಿ ನೀವಿದ್ದೀರಾ ಇಲ್ವಾ ಅನ್ನೋದು ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತಂದ್ರೆ ಅದಕ್ಕೆ ನೀವೇ ಕ್ಲಾರಿಟಿ ಕೊಟ್ಟಾಗ ನಿಮ್ಗೆ ಹೆಂಗೆ ಒಂದು ಸುದ್ದಿ ಬರುತ್ತೆ ಸೊ ಆ ಸುದ್ದಿನ ನೀವು ಪ್ರಸಾರ ಮಾಡ್ತೀರ ಕ್ವಶನ್ ಮಾರ್ಕ್ ಹಾಕೊಂಡು ಸೊ ಅದೇ ರೀತಿಯಲ್ಲಿ ನಾವು ಹೇಳಿದ್ದಂಥದ್ದು ಸೊ ಆ ಸುದ್ದಿ ಸರಿನಾ ತಪ್ಪನ್ನು ನೀವು ಯಾವಾಗ ಪ್ರಸಾರ ಮಾಡ್ತೀರಾ ಸೊ ಅದಕ್ಕೆ ಪೊಲೀಸವರು ಕ್ಲಾರಿಟಿ ಕೊಟ್ಟಾಗ ಅಥವಾ ನಿಮಗೆ ಸತ್ಯ ಏನಾದರೂ ಬೇರೆ ಸಿಕ್ಕಾಗ ನಮಗೆ ಇವಾಗ ಯಾವಾಗ ಕ್ಲಾರಿಫೈ ಆಗಬೇಕು ಒಂದು ಅಜಿತ್ ಅವರು ಕನ್ಫರ್ಮ್ ಮಾಡಬೇಕು ಸೊ ಆ ವಿಡಿಯೋದಲ್ಲಿ ಇದ್ದಿದ್ದು ನಾನೇ ಸೊ ಆ ಟೈಮಲ್ಲಿ ಏನೋ ಆಗಿತ್ತು ಸೊ ಹಿಂಗೆ ಆಯಿತು ಹಿಂಗೆ ಚಿಕ್ಕದಾಗ ಹಿಂಗೆ ಏನೋ ಹೇಳಿದ್ರೆ ಮುಗಿದೋಯಿತು ಇಲ್ಲ ಅಂತಂದ್ರೆ ಆ ವಿಡಿಯೋದ ಸಿಮಿಲರ್ ಆಗಿರುವಂತ ವಿಡಿಯೋ ಫೇಕ್ ಆಗಿದ್ರೆ ಒರಿಜಿನಲ್ ವಿಡಿಯೋ ಸಿಗೋವರೆಗೂ ಅದನ್ನೇ ನಾವು ಫೇಕ್ ಒರಿಜಿನಲ್ ಅನ್ ಅಂತ ಅನ್ಕೊಡ್ದೆ ಬೇರೆ ದಾರಿ ಇಲ್ಲ ಸೊ ಅಥವಾ ಫೇಕೋ ನಿಜನೋ ನಾನು ತಲೆ ಕಡಿಸೋ ಅಂತ ನೀವು ಸುಮ್ಮನೆ ಇರಬಹುದು ಜನ ಅದೇ ಒಂಥರ ಸತ್ಯ ಅದೇ ನಿಜ ಅನ್ನೋ ರೀತಿಯಲ್ಲಿ ಇರ್ತಾರೆ ಪಾಲಿಟಿಷಿಯನ್ಗಳು ಬಾಯ್ ಬಿಟ್ರೆ ಫೇಕ್ ನ್ಯೂಸ್ ಇರ್ತವೆ ಅವ್ರದ್ದು ಅವನು ಅವನಿಗೆ ಬೈತಾನೆ ಇನ್ನೊಬ್ಬ ಇವನಿಗೆ ಬೈತಾನೆ ಹಿಂಗಿದಾವೆಲ್ಲನೂ ಮಾತಾಡ್ತಾ ಹೋದ್ರೆ ಡಿಫಾರ್ಮೇಷನ್ ಕೇಸ್ಗಳು ಪ್ರತಿಯೊಬ್ಬ ಪಾಲಿಟಿಷನ್ ಮೇಲೂ ಆಗುತ್ತೆ ಪ್ರತಿಯೊಬ್ಬ ನ್ಯೂಸ್ ಆಂಕರ್ ಮೇಲೂ ಆಗುತ್ತೆ ಹಂಗ ನೋಡಕ್ ಹೋದ್ರೆ ಓಕೆ ಹೆಕ್ತ ತೆಗೆದ್ ತೆಗಿತಾ ಹೋದ್ರೆ ಒಂದೊಂದಾಗ ಒಂದೊಂದಾಗ ಬರ್ತವೆ ಪಾಕಿಸ್ತಾನದ ಒಂದು ಏನೋ ಕಲರ್ ಫ್ಲಾಗ್ ಕಲರ್ ಕಲರ್ ಹಾಕಿದ್ರಲ್ಲ ಇದೇ ಸುವರ್ಣ ಚಾನಲ್ ಐತೆನೆ ಅದಕ್ಕೊಂದು ಕೇಸ್ ಕೂಡ ಆಯ್ತು ಅಂತ ಅನ್ಸುತ್ತೆ ಎಲ್ಲ ಚಾನಲ್ ಎಲ್ಲ ವಿಷಯಗಳು ಇದಾವೆ ಅರ್ಥ ಆಯ್ತಾ ಓಕೆ ಸರಿ ಸದ್ಯಕ್ಕೆ ಬಾಯ್ ಮತ್ತೆ ನೋಡೋಣ ಬೇರೆ ಏನಾದ್ರು ವಿಷಯ ಇದ್ರೆ ಅಂಡ್ ಈ ವಿಷಯದ ಬಗ್ಗೆ ನಾನು ಹೋಗಲ್ಲ ಇನ್ ಕೇಸ್ ಏನಾದ್ರು ಕ್ಲಾರಿಟಿ ಕೊಟ್ಟು ಮೇಜರ್ ಒಂದು ವಿಷಯ ಇತ್ತು ಅಂದರೆ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಮಾಡಕ್ಕೆ ಹೋಗೋದಿಲ್ಲ ಇದು ಕೊನೆಯ ವಿಡಿಯೋ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಮುಂದಿನ ಸಿಗೋವರೆಗೂ ಬಾಯ್